ಕೆಲ ನರ್ಸಿಂಗ್ ಕಾಲೇಜಿನಲ್ಲಿ ಮಾಸ್ ಕಾಪಿ ವಿಚಾರ ಬಂದಾಗ ರೀ ಎಕ್ಸಾಮ್ ನಡೆಸೋದಕ್ಕೆ ಆದೇಶ ಮಾಡಿರೋದಾಗಿ ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಭದ್ರಾವತಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಪಾರದರ್ಶಕವಾಗಿ ಪರೀಕ್ಷೆ ನಡೆಸಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋದಾಗಿ ಅವರು ಹೇಳಿದರು. ಇನ್ನು ಬಿಜೆಪಿ ಮುಖಂಡ ರಮೇಶ್ ಜಾರಕಿಹೊಳಿ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ನಮ್ಮ ಜೊತೆ ಇರ್ತಾರೆ ಎಂದರು. सर इतचे वैद्यकीय नर्सिंग कॉलेज री एक्सामिनेशन आर्डर अदर मेले री एक्सामिनेशन आर्डर ಕೆಲವು ನರ್ಸಿಂಗ್ ಕಾಲೇಜಸ್ ಅಲ್ಲಿ ಮಾಸ್ಕ್ ಕಾಪಿಂಗ್ ಅಂತ ಹೇಳಿ ಬಂದ ಮೇಲೆ ವರದಿ ಬಂದ ಮೇಲೆ ಪ್ರೈಮಾ ಫೇಸಿ ಅದು ಸಾಬೀತಾಗಿದೆ ಅಂತ ಅದಕ್ಕೆ ಮತ್ತೆ ನಾನು ಅದನ್ನ ಕ್ಯಾನ್ಸಲ್ ಮಾಡಿ ಇಮಿಡಿಯೇಟ್ ಆಗಿ ರೀ ಎಕ್ಸಾಮಿನೇಷನ್ ಗೆ ನಾನು ಆರ್ಡರ್ ಮಾಡಿದ್ದೀನಿ. ಬಹುಶಃ ಇನ್ನೊಂದು 2 ವೀಕ್ಸ್ ಆದ ಮೇಲೆ ಮತ್ತೆ ಪಾರದರ್ಶಕವಾಗಿ ಎಲ್ಲಾ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಮತ್ತೆ ಪರೀಕ್ಷೆಗಳನ್ನು ನಡೆಸಲಿಕ್ಕೆ ಸೂಚನೆ ಅದೆಲ್ಲ ಅವರೆಲ್ಲ ನಮ್ಮ ಜೊತೆಯಲ್ಲಿದ್ದಾರೆ. ನಮ್ಮ ಪಕ್ಷ ಮತ್ತೆ ಆಡಳಿತಕ್ಕೆ ಹೆಂಗೆ ತರಬೇಕು ಅಂತೇಳಿ ಅವರೆಲ್ಲ ಕೂಡ ತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಈಗ ತನಿಖೆಗೆ ನಮ್ಮ ಹೈ ಲೆವೆಲ್ ಕಮಿಟಿಯನ್ನು ನಾವು ನೇಮಕ ಮಾಡಿದ್ದೀವಿ. ಆ ವರದಿ ಎಲ್ಲ ಬಂದ ಮೇಲೆ ನೋಡೋಣ ಅದು ಏನು ಮಾಡಬೇಕು. ಇಲ್ಲ ಇಲ್ಲ ಈ ಶಾಲೆಗಳಲ್ಲಿ ಏನು ಜಿಎನ್ಎಂ ಶಾಲೆಗಳು ಕೆಲವು ಕೋರ್ಟ್ ಇಂದ ಆದೇಶ ತೆಗೆದುಕೊಂಡು ಬಂದು ಎಕ್ಸಾಮಿನೇಷನ್ ಮಾಡಿದಾರಲ್ಲ ಅಲ್ಲಿ ಯಾವು ಇರಲಿಲ್ಲ. ಈಗ ಅದನ್ನ ಆ ಸೆಂಟರ್ಸ್ ಯಾವುದು ಕೊಡೋದಿಲ್ಲ. ಈಗ ಎಲ್ಲಾ ಸೆಂಟರ್ಸ್ ಮಾನಿಟರ್ ಮಾಡುವಂತದ್ದು ತಾವು ಹೇಳಿದಂಗೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ಅಂತ ಕಡೆ ಎಲ್ಲ ಬಹಳ ಬಂದೋಬಸ್ತ್ ಆಗಿ ಯೋಚಿಸಲಿ ಮಾಡ್ತೀವಿ. ಕರ್ನಾಟಕ ರಾಜ್ಯದ ಕೆಲ ನರ್ಸಿಂಗ್ ಕಾಲೇಜುಗಳಲ್ಲಿ ಮಾಸ್ಕ್ ಕಾಪಿ ಒಂದು ಪ್ರಕರಣ ನಡೆದಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರಾಗಿರುವಂತ ಡಾಕ್ಟರ್ ಕೆ ಸುಧಾಕರ್ ಇದರ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇದೀಗ ಈ ಮಾಸ್ಕ್ ಕಾಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೀ ಎಕ್ಸಾಮ್ ಅನ್ನು ನಡೆಸೋದಕ್ಕೆ ಈಗಾಗಲೇ ಆದೇಶವನ್ನು ನೀಡಿದ್ದೇವೆ. ಅದರ ಕುರಿತಾಗಿ ಮುಂದಿನ ವೈದ್ಯಕೀಯ ಮುಂದಿನ ರೀತಿಯಾಗಿ ನಾವು ಅದರ ಬಗ್ಗೆ ಕ್ರಮವನ್ನು ಕೈಗೊಳ್ಳುತ್ತೀವಿ ಅಂತ ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಇನ್ನು ಭದ್ರಾವತಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಇವರು ಮಾತನಾಡಿದ್ರು. ಪಾರದರ್ಶಕವಾಗಿ ಪರೀಕ್ಷೆಯನ್ನು ನಡೆಸೋದಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳೋದಾಗಿ ಹೇಳಿದ್ರು. ಹಾಗೆ ರಮೇಶ್ ಜಾರಕಿಹೊಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಇಲ್ಲ, ನಮ್ಮ ಜೊತೆ ಇರ್ತಾರೆ, ನಮ್ಮ ಪಕ್ಷದಲ್ಲಿಯೇ ಇರ್ತಾರೆ, ಮುಂದಿನ ಚುನಾವಣೆಯಲ್ಲಿ ನಾವು ಯಾವ ರೀತಿ ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದಾರೆ ಎಂದು ಮಾಹಿತಿ ನೀಡಿದ್ರು.